ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಏನಂತಂದರೆ ಮಟನ್ ನಾ ಫಸ್ಟ್ ಸಾಂಬಾರು ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್, ಯಾಕಂದರೆ ಮಟನ್ ಸಾಂಬಾರು ನಿಮ್ಗೆ ತೋರಿಸಿದ್ದೀನಿ. ಮಟನ್ ಸಾಂಬಾರು ಮಾಡಿಕೊಂಡು ಅದರಲ್ಲಿ ಮಟನ್ ಪೀಸ್ ಮಾತ್ರ ಎತ್ಕೊಂಡು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಟೊಮೊಟೊನ ಈ ಥರ ನೋಡಿ ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಅದ್ರದ್ದು ಜ್ಯೂಸ್ ಬರಬೇಕು, ಆವಾಗೆ ಅದ್ರ ಟೇಸ್ಟ್ ಬರೋದು. ಅದಕ್ಕೆ ಅದು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ, ಸಸ್ಪೆನ್ಸ್ ಫ್ರೆಂಡ್ಸ್ ನಿಮಗದು. ಅದಕ್ಕೆ ಮುಂಚೆ ನೀವೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಅದಕ್ಕೋಸ್ಕರ ನಮಗೋಸ್ಕರ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನೀವೆಲ್ಲರೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಾಡಲಿ ಇಟ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಮತ್ತು ಚೀಸ್ ಎಲ್ಲ ಹಾಕ್ಕೋಬೋದು, ನೀವು ಬೆಣ್ಣೆ ಹಾಕೋದು ತುಂಬ ಟೇಸ್ಟ್ ಸಿಗುತ್ತೆ. ಬೆಣ್ಣೆ ಇಲ್ದಿದ್ದ ಕಾರಣ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ನಾವು ಫಸ್ಟು ಶುಂಠಿನ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ನೋಡಿ ಈ ಥರ ಈ ಥರ ಜಜ್ಕೋಬೇಕು. ಇದು ಹಿಂಗೆ ಜಜ್ಕೊಂಡಿರೋದು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿದೆಲ್ಲ ನೋಡಿ, ಈಗ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ತುಂಬ ಸ್ಮೆಲ್ ಗಮ 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 ಅಂತ ಬರ್ತಾ ಇದೆ. ಈಗ ನಾವು ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ, ಈ ಥರ ಸಣ್ಣಗೆ ಹಚ್ಕೊಂಡಿದ್ದ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಸಾಕು, ಯಾಕಂದರೆ ಅದು ಮಟನಲ್ಲೆಲ್ಲ ಬೆಂದಿರುತ್ತಲ್ಲ ಸಾಂಬಾರಲ್ಲಿ, ಹಾಗಾಗಿ ಇದು ಇದು ಫ್ರೈಗೋಸ್ಕರ ಮಾತ್ರ ಹಾಕೋತಾರೆ. ಅದು ನೋಡಿ ಇದನ್ನು ಚೆನ್ನಾಗಿ ಕೆಂಪು ಎಲ್ಲ ಕೆಂಪು ಹುರ್ಕೋಬೇಕು, ಅವಾಗೆ ಅದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯಾರೂ ಮಟನಲ್ಲಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಲ್ಲ, ಸಾಂಬಾರುಗಳು ಜಾಸ್ತಿ ಮಾಡ್ಕೊತಾರೆ. ಈ ಥರ ಒಂದು ಸತಿ ಮಾಡ್ಕೊಂಡು ನೋಡಿ, ಮನೇಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕೆಂಪಾಗಿದೆ ನೋಡಿ. ಈ ಥರ ಕ್ಯಾಪ್ಸಿಕಮ್ನ ಈ ಥರ ಸಣ್ಣಗೆ ಹಚ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕಿದ್ರೆ ಒಂಥರ ವೆರೈಟಿ ಟೇಸ್ಟ್ ಮತ್ತು ತುಂಬಾ ಗಮ 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 ಅಂತ ಇರುತ್ತೆ, ಒಳ್ಳೆ ಟೇಸ್ಟ್ ಸೂಪರಾಗಿರುತ್ತೆ ಟೇಸ್ಟು. ನೋಡಿ ಟೊಮೊಟೊನ ನಾನು ಇದರಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಜ್ಯೂಸ್ ಬಂದಿರುತ್ತೆ ಆ ಥರ ಸ್ವಲ್ಪ ಒಂದು ಅರ್ಧ ಇಲ್ಲ ಒಂದು ಚಿಕ್ಕದಾರ ತೊಗೊಳ್ಳಿ ಇಲ್ಲ ದೊಡ್ಡದಾರ ತೊಗೊಳ್ಳಿ, ಈ ಥರ ಜ್ಯೂಸ್ ಇದ್ರೇ ಚೆನ್ನಾಗಿರೋದು. ನಾನು ಮಿಕ್ಸಿಲಿ ಪೇಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಇದರಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಇದರಲ್ಲಿ ಮಾಡಿದ್ದೀನಿ. ನೋಡಿ ಈ ಥರ ಜ್ಯೂಸ್ ಇರಬೇಕು, ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಸಾಂಬಾರ್ಗೆ ಹಾಕ್ಕೊಂಡಿದ್ದೀನಿ ಉಪ್ಪು ಫ್ರೈಗೆ, ನೋಡಿ ನೋಡ್ಕೊಂಡು ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೋಬೇಕು ಇಲ್ಲ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಹಾಕ್ಕೊಂಡು ಸ್ವಲ್ಪ ಆಗಲಿ, ಇದಕ್ಕೆ ನಾವೀಗ ಅಚ್ಚಕಾರದ ಪುಡಿ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಚ್ಚಕಾರದ ಪುಡಿ, ಯಾಕಂದ್ರೆ ನಾನೀಗ ಇದಕ್ಕೆ ಇನ್ನೂ ಸ್ಪೆಷಲ್ ಹಾಕ್ತೀನಿ, ನೆಗಡಿಗೆ ಒಳ್ಳೆ ತುಂಬ ಅದು ಹೇಳಿದ್ನಲ್ಲ, ನೆಗಡಿಗೆ ತುಂಬ ಒಳ್ಳೇದಂತ ಇದೆ ಮೆಣಸಿನ ಪೌಡರ್. ಮೆಣಸು ತುಂಬ ಒಳ್ಳೆಯ ನೆಗಡಿಗೆ, ಹಾಗಾಗಿ ಈ ಕ್ಲೈಮೇಟಲ್ಲಿ ಸ್ವಲ್ಪ ನೆಗಡಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ, ಸಾಕು ಜಾಸ್ತಿ ಬೇಡ. ಈಗ ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿದ ಧನಿಯಾ ಪುಡಿ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಮಟನ್ ಹಾಕ್ತೀನಿ ಈಗ, ನಾನು ಪುದೀನ ಕೊತ್ತಂಬರಿ ಎರಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಅದರಲ್ಲಿ ಫ್ರೈ ಆದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಹಸಿ ಸ್ಮೆಲ್ ಇರೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಥರ ಅಷ್ಟೇ, ಜಾಸ್ತಿ ಏನಿಲ್ಲ ಸಣ್ಣ ಈ ಥರ. ಈಗ ನೋಡಿ ಮಟನ್ನು ನೋಡಿ ಈ ಥರ ಸಾಂಬಾರಿಗೆ ಸಾಂಬಾರು ಆಗುತ್ತೆ ನಮಗೆ, ಹಾಗೆ ನಮಗೆ ಫ್ರೈ ಪೀಸೂ ಆಗುತ್ತೆ. ನೋಡಿ ರೆಡಿಯಾಗಿದೆ ಎಳೆ ಮಟನು, ತುಂಬ ಚೆನ್ನಾಗಿ ಬೆಂದೋಗಿದೆ. ಈಗ ಹಾಕ್ತಾ ಇದ್ದೀನಿ ನಾನು, ಇದನ್ನು ನಾನೀಗ ಮೂರು ಸೌಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಮಸಾಲೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇದರಲ್ಲೇ ಫ್ರೈ ಆಗಿಬಿಡುತ್ತೆ. ಇವಾಗ ನೀವು ನೋಡಿಬೇಕಾಗಿದ್ದು ಮಾಡ್ಕೊಂಡು ಮನೇಲಿ ನೋಡ್ಬಿಟ್ಟು ನಾನು ಕಮೆಂಟ್ಸಲ್ಲಿ ಹಾಕಿ ನೋಡಿಬೇಕಾಗಿದ್ರೆ ಏನು ಸಕ್ಕದಾಗಿರುತ್ತಂದರೆ ಬಾಯಲ್ಲಿ ಫ್ರೈಗೆ ಕರ್ಗು ಹೋಗ್ಬಿಡುತ್ತೆ, ಹಂಗಿರುತ್ತೆ. ಅದಕ್ಕೆ ಟೇಸ್ಟ್ ಮಾತ್ರ ಮಸ್ತಿರುತ್ತೆ ನೋಡಿ. ಇವಾಗ ನೋಡ್ತಾರೆ ನಿಮಗೇನೆ ತಿನ್ನಬೇಕು ಅನ್ಸುತ್ತೆ ಅನ್ಸುತ್ತಲ್ವ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೋಯ್ತಾಗಲೇ. ಈಗ ನಾನು ಇದಕ್ಕೆ ಟೊಮೊಟೊನ ಇದು ಮಾಡ್ಕೊಂಡಿದ್ದೆನಲ್ಲ, ಈಗ ತೊಗೊಂಡೆ ಫ್ರೆಂಡ್ಸ್ ಹೊಸದು, ನಾನು ಇರಲಿಲ್ಲ ಮನೇಲಿ, ಇದು ಮನೇಲಿದ್ರೆ ಒಳ್ಳೆಯದೆಲ್ಲ ಚಚ್ಕೊಳ್ಳೋಕ್ಕೆ ಕಷಾಯ ಮಾಡ್ಕೊಳ್ಳೋಕ್ಕೆಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ. ಇದರಲ್ಲಿ ನಾನು ಟೊಮೊಟೊ ಮ್ಯಾಶ್ ಮಾಡಿದ್ನಲ್ಲ ಅದ್ರ ನೀರು ಹಾಕೋತಾ ಇದ್ದೀನಿ ನೋಡಿ, ಯಾಕಂದರೆ ಟೊಮೊಟೊ ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಹುಳಿ ಹುಳಿಯಾಗಿ ಕಾ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಫಾರಮ್ ಹಾಕಿದ್ದೀನಿ, ನೀವು ಬೇಕಾದ್ರೆ ನಾಟಿ ಹಾಕ್ಕೋಬೋದು.
ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಅಂತ ನೋಡ್ಕೊಂಡ್ರೆ ನೀವು ಎಷ್ಟು ಬೇಗ ಆಗೋಯ್ತು, 5 ನಿಮಿಷದಲ್ಲಿ ಆಗೋಯ್ತು ಫ್ರೆಂಡ್ಸ್. ಸೂಪರಾಗಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಇದು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ, ನೋಡಿದ್ರ ಮೆಲ್ ಗಮ ಗಮ ಅಂತ ನಿಮಗೂ ಬರ್ತಾಯ್ಯಾ, ಅಷ್ಟು ಚೆನ್ನಾಗಿದೆ. ನೆಗಡಿಗೆಲ್ಲ ಸಕ್ಕದಾಗಿರುತ್ತೆ ಇದು ಮಟನ್ ಫ್ರೈ. ಈಗ ಸರ್ವ್ ಮಾಡ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಸೂಪರಾಗಿರ್ತಕ್ಕಂಥ ಮಟನ್ ಫ್ರೈ, ಮಟನ್ ಸಾಂಬಾರು, ಮುದ್ದೆ ಎಲ್ಲ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಈ ಬಿಸಿ ಬಿಸಿ ತಿಂತಾ ಇದ್ರೆ ಎಲ್ಲ ಸೆಕೆ ಕಿತ್ಕೊಂಡು ನೆಗಡಿ ಇಗಡಿ ಎಲ್ಲ ಓಡೋಗ್ಬಿಡ್ಬೇಕು ಫ್ರೆಂಡ್ಸ್, ಹಂಗಿರುತ್ತೆ. ನೀವು ಮನೇಲಿ ಮಾಡಿ ಇದನ್ನು ಹೇಗೆ ಅಂತ ಕಮೆಂಟ್ಸಲ್ಲಿ ನನಗೂ ಹೇಳೋದು ಮರಿಬೇಡಿ ಫ್ರೆಂಡ್ಸ್. ನನಗೂ ಒಂಥರ ಹುಮ್ಮಸ್ಸು ಬರುತ್ತೆ. ಅದೇ ಥರ ಲೈಕ್ ಮಾಡಿ ನೋಡಿ, ನಮಗೂ ತುಂಬ ಖುಷಿಯಾಗುತ್ತೆ ವಿಡಿಯೋ ನೋಡೋದಕ್ಕೆ. ನೀವು ನೋಡ್ತಿದ್ದೀರಾ ಅಂದ್ಬಿಟ್ಟು ನಮಗೂ ಖುಷಿಯಾಗಿ ಇನ್ನೂ ವಿಡಿಯೋ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ನಮಗೂ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.